ವಜಿಯರಪುರದ ಜಿಲ್ಲೆಯ ಇಂಡಿ ತಾಲೂಕಿನ ಅಥರ್ಗಾದಲ್ಲಿರುವಂತಹ ಅಕ್ಕ ಮಹಾದೇವಿ ಮಠದ ವಚನಶ್ರೀ ಅವರ ವಿರುದ್ಧ ನಿನ್ನೆ ರಾಸಲೀಲೆಯ ಗಂಭೀರ ಆರೋಪ ಕೇಳಿಬಂದಿತ್ತು. ವಿಡಿಯೋ ಒಂದು ವೈರಲ್ ಆಗಿದ್ದು ವಚನಶ್ರೀ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ವಚನಶ್ರೀ ಅವರು ನಾಪತ್ತೆಯಾಗಿದ್ದಾರೆ ಎನ್ನುವಂತಹ ಸುದ್ದಿಗಳು ಕೂಡ ಹರಿದಾಡಿತ್ತು. ಈಗ ಬಬಲೇಶ್ವರ ತಾಲೂಕಿನ ಹೆಬ್ಬಾಳಟ್ಟಿಯಲ್ಲಿ ವಚನಶ್ರೀ ಇದ್ದಾರೆ ಎನ್ನುವಂತಹ ಮಾಹಿತಿ ನ್ಯೂಸ್ ಪೋಸ್ಟ್ಗೆ ಲಭ್ಯವಾಗಿದೆ. ಜೊತೆಗೆ ನ್ಯೂಸ್ ಪೋಸ್ಟ್ ಸಂಪರ್ಕಕ್ಕೂ ಕೂಡ ವಚನಶ್ರೀ ಅವರು ಸಿಕ್ಕಿದ್ದಾರೆ. ವೈರಲ್ ವಿಡಿಯೋ ಬಗ್ಗೆ ಮಾತೆ ವಚನಶ್ರೀ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ ಪೋಸ್ಟ್ಗೆ ಮಾತೆ ವಚನಶ್ರೀ ಅವರು ತಮ್ಮ ಮೊದಲ ಪ್ರತಿಕ್ರಿಯೆಯನ್ನ ಇಡೀ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ನೀಡಿದ್ದು ಮಠದಿಂದ ಹೆಬ್ಬಾಳಟ್ಟಿಯಲ್ಲಿ ಇರುವಂತಹ ಗ್ರಾಮಕ್ಕೆ ತೆರಳಿರೋದಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಹೆಬ್ಬಾಳಟ್ಟಿ ಅವರ ಸ್ವಗ್ರಾಮ, ಆರೋಗ್ಯ ಸಮಸ್ಯೆ ಇದೆ, ಹೀಗಾಗಿ ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿ ವಚನಶ್ರೀ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ರಮೇಶ್ ಯಾರು ವಚನಶ್ರೀ ಅವರ ಜೊತೆ ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದಾರೆ ಅನ್ನುವಂತ ಆರೋಪ ಇದೆಯಲ್ಲ, ಅವರ ಬಗ್ಗೆ ನಿಮ್ಮ ಕನಸಿನ ಬಿಸಿನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸಿನೆಸ್ ಲೋನ್ ಕೊಡ್ತಿಲ್ವಾ? ಬಿಸಿನೆಸ್ ಲೋನ್ ಪಡೆಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕೂಡ ಮಾತನಾಡಿದ್ದಾರೆ. ರಮೇಶ್ ನನಗೆ ಪರಿಚಯ ಎಂದು ಮಾತೆ ವಚನಶ್ರೀ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಇಡೀ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ 4 ದಿನದ ಒಳಗೆ ಸುದ್ದಿಗೋಷ್ಠಿಯನ್ನ ಮಾಡುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ವಿಡಿಯೋ ಬಗ್ಗೆ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ವಚನಶ್ರೀ ಅವರು. ವಿಜಯಪುರದ ಇಂಡಿ ತಾಲೂಕಿನ ಅಥರ್ಗಾದಲ್ಲಿರುವಂತಹ ಅಕ್ಕ ಮಹಾದೇವಿ ಮಠ ಇದು. ಈ ಮಠದ ಪೀಠಾಧಿಪತಿಯಾಗಿದ್ದಾರೆ ಮಾತೆ ವಚನಶ್ರೀ. ಆದರೆ ವೈರಲ್ ಆದಂತಹ ರಾಸಲೀಲೆಯ ಒಂದು ವಿಡಿಯೋದಿಂದ ಮಾತೆ ವಚನಶ್ರೀ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಮಠಕ್ಕೆ ಬೀಗವನ್ನ ಜಡಿದು ಮಾತೆ ವಚನಶ್ರೀ ನಾಪತ್ತೆಯಾದ್ರು ಅನ್ನುವಂತಹ ಸುದ್ದಿಗಳು ಹರಿದಾಡಿತ್ತು. ಈಗ ಹೆಬ್ಬಾಳಟ್ಟಿಯ ತಮ್ಮ ಸ್ವಗ್ರಾಮದಲ್ಲಿ ಅವರಿದ್ದಾರೆ ಎನ್ನುವಂತಹ ಅಧಿಕೃತ ಮಾಹಿತಿ ನ್ಯೂಸ್ ಪೋಸ್ಟ್ಗೆ ಲಭ್ಯವಾಗಿದೆ. ಅಲ್ಲಿಂದಾನೇ ಅವರು ನ್ಯೂಸ್ ಪೋಸ್ಟ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿಯ ಜೊತೆ ಮಾತನಾಡಿದ್ದಾರೆ. ಇಡೀ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯದಲ್ಲೇ ಸುದ್ದಿಗೋಷ್ಠಿಯನ್ನ ಕರೀತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಜೊತೆಗೆ ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದಾರೆ ಎನ್ನಲಾದಂತಹ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ರಮೇಶ್ ಅವರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಆತ ನನಗೆ ಪರಿಚಯಸ್ಥ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅದು ಫೋನ್ ಕಟ್ ಆಯ್ತು ಯಾಕರೆ ಅದು ಅದಕ್ಕೆ ಈಗ ನೀವು ಅದ್ರ ಬಗ್ಗೆ ರಿಯಾಕ್ಷನ್ ಏನ್ ಮಾಡ್ತೀರ ಅಂತ ಏನು ಆರೋಗ್ಯದಲ್ಲಿ ಏರುಪೇರು ಆಗಿದೆ ನನಗೆ ಇವಾಗ. ಹಾನ್ ನಾನು ಸ್ವಲ್ಪ ಆಪರೇಷನ್ ಆಗಿದೆ. ನಾನು 4 ಬಿಟ್ಟು ನಿಮಗೆ ಕಾಲ್ ಮಾಡ್ತೀನಿ. ಈಗ ಆ ವಿಡಿಯೋ ಯಾರು ಏನ್ ಮಾಡಿದ್ದು ನಿಮಗೆ ಆಗದೇ ಇರೋ ಮಾಡಿದ್ರು ಹೆಂಗಂತ ನನಗೆ ಆಗ್ಲಾರ್ದವ್ರು ಮಾಡಿದ್ದಾರೆ. ಹಾ ನನಗೆ ಯಾರು ಮಾಡಿದ್ದಾರೆ ಅಂತ ಇನ್ನು ಕನ್ಫರ್ಮ್ ಇಲ್ಲ. ನನಗೆ ನನಗೆ ಒಬ್ರು ಫೋನ್ ಮಾಡಿದ್ರು. ಹಾನ್ ನನಗೆ ಇನ್ಫಾರ್ಮೇಶನ್ ಕೊಟ್ರು ಸಾಯಂಕಾಲ 5 ಹೀಗೆ ಅಂತ. ಆದ್ರೂ ಅದು ನನಗೆ ಇಲ್ಲ, ನನಗೇನು ಗೊತ್ತಿಲ್ಲ, ನನ್ನ ಆರೋಗ್ಯ ಸರಿ ಇರ್ಲಾದ ಕಾರಣಕ್ಕಾಗಿ ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ಅವ್ರಿಗೆ ನೀವೇನಾದ್ರೂ ಅದ್ರ ಬಗ್ಗೆ ಅಭಿಪ್ರಾಯ ಕೊಡ್ಬೇಕಲ್ಲ ಅನ್ಸತ್ತಾದ್ರು. ಅದು ಏನು ಯಾರು ಏನು ಅಂತ ಇನ್ನೂ ಇನ್ಫಾರ್ಮೇಶನ್ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲಾರ್ದೆ ನಾ ಹೇಗೆ ಕೊಡಕ್ಕಾಗತ್ತೆ? ಆ ವಿಡಿಯೋ ವೈರಲ್ ಆದ ನಂತರ ನೀವು ಮಠದಿಂದ ಹೋಗಿದ್ದೀರಿ ಅಂತ ಹೇಳಿ ಸ್ಥಳೀಯರು? ನಾನು 15 ಆಯ್ತು ಬಂದು. 15 ಮೇಲೆ ಆಯ್ತು ನನ್ನ ಆರೋಗ್ಯ ಸರಿ ಇರ್ಲಾರ್ಕ ನಾನು ಬಂದು. ನಾನು ಯಾಕೆ ಹೋಗ್ಲಿ? ನಾನೇನಾದ್ರೂ ತಪ್ಪು ಮಾಡಿದ್ದೀನ? ಈಗ ಆ ವಿಡಿಯೋದಲ್ಲಿ ಇರೋರು ನೀವು ಅಲ್ಲ ಅಂತಿದ್ದೀರಿ? ಮಾಜಿ ತಾಲೂಕಿನ ಸದಸ್ಯರು ಎಷ್ಟು ವರ್ಷದಿಂದ ಪರಿಚಯ ಮೇಡಮ್? ಈಗ ಆರೋಗ್ಯದಲ್ಲಿ ನಂಗೆ ಸರಿ ಇಲ್ಲ, ನೀವು ಮಾತಾಡುವಂತ ಇದನ್ನ ಇಲ್ಲ. ನಾ ಮಾತಾಡ್ತೀನಿ ಸರ್, ನೀವು 4 ಆದ ನಂತರ ನಾನೇ ಮಾತಾಡ್ತೀನಿ, ಮೀಡಿಯಾ ನಾನೇ ಬರ್ತೀನಿ ಸರ್. 4 ಆದ ನಂತರ ಮೇಡಮ್ ಈಗ ನೋಡಿದ್ರೆ ಮೇಡಮ್ ನ್ಯೂಸ್ ಫಸ್ಟ್ ನಲ್ಲಿ ಬಂದ ಸುದ್ದಿಯನ್ನ? ಇಲ್ಲ ಸರ್, ನಾನು ನೋಡಿಲ್ಲ ಸರ್. ನನ್ಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ನನಗೆ ಆಪರೇಷನ್ ಆಗಿದೆ, ನಾನು ತೊಂದರೆಯಲ್ಲಿ ಇದ್ದೀನಿ, ನಾನು ಹೇಳ್ತಾ ಇದ್ದೀನಲ್ಲ ಸರ್ ನಾನು. ಈಗ ಅಂದ್ರೆ ಆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಗಮನಕ್ಕಿಲ್ಲ ಅನ್ನಂಗ ಐತೆ? ಯಾರು ಮಾಡಿದ್ರು ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಏನ್ ಮಾಡಿದ್ರು ಗೊತ್ತಿಲ್ಲ ಸರ್ ನನಗೆ. ಸರಿ ಸರಿ ಸರಿ, ನೀವು ಇದಾಗಿಂದ ನಮ್ಗೆ ಫೋನ್ ಮಾಡಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ. ರಾಜಪ್ಪ, ಏನೇ ಪ್ರಶ್ನೆಯನ್ನ ಕೇಳಿದ್ರೂ ಕೂಡ ಬರ್ತಾ ಇರುವಂತಹ ಉತ್ತರ ಒಂದೇ, ನನ್ನ ಆರೋಗ್ಯ ಸರಿ ಇಲ್ಲ, ಈಗ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಈಗ 4 ನಂತರ ಮಾತನಾಡ್ತೀನಿ ಅಂತ ಹೇಳ್ತಿದ್ದಾರೆ ವಚನಶ್ರೀ ಅವರು. ಏನ್ ಮಾತನಾಡಬಹುದು, ಏನ್ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಮುಂದೆ ಬರಬಹುದು ಅಂತ ಹೇಳಿ?
ಖಂಡಿತ ವಿದ್ಯಾರ್ಥಿ ಏನಂದ್ರೆ ಪ್ರಮುಖವಾಗಿ ಅತ್ತರಕದಲ್ಲ ಏನ್ ಅಕ್ಕಮಹಾದೇವಿ ಮಠದಿಂದ ದಿಢೀರನೆ ನಾಪತ್ತೆ ಆಗಿರ್ತಕ್ಕಂತ ವಚನಶ್ರೀ ನ್ಯೂಸ್ ಫಸ್ಟ್ ಗೆ ಮಾತನಾಡಿರುವಂತದ್ದು ಏನಂದ್ರೆ ಪ್ರಮುಖವಾಗಿ ಆ ಒಂದು ರಾಸಲೀಲೆ ವಿಡಿಯೋ ಏನ್ ಹರಿದಾಡಿತ್ತು ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಮಾತನಾಡಿಸೋ ಅಂತ ಒಂದು ಪ್ರಯತ್ನ ಮಾಡಲಾಯಿತು. ಆ ಸಂದರ್ಭದಲ್ಲಿ ನನಗೆ ಆರೋಗ್ಯ ಸರಿ ಇಲ್ಲ ಅನ್ನುವಂತ ಒಂದು ನೆಪವನ್ನ ಬಿಟ್ರೆ ಏನು ಆ ಒಂದು ರಾಸಲೀಲೆ ಕಾಣಿಸಿಕೊಂಡಿರ್ತಕ್ಕಂತ ರಮೇಶ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಲ್ಲಾಗ್ತಕ್ಕಂತ ಆತನ ಪರಿಚಯ ಇದೆ, ಆತ ಎಷ್ಟು ವರ್ಷಗಳಿಂದ ಪರಿಚಯ ಇದೆ ಅನ್ನುವಂತ ಮಾಹಿತಿಯನ್ನ ಕೇಳಿದ್ರೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಹಾಗಾಗಿ ಅದರ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಒಂದು ನಾಲ್ಕು ದಿನಗಳ ನಂತರ ನಾನು ಬಂದು ಮಾಧ್ಯಮದಿಂದರು ಬಂದು ಅದರ ಬಗ್ಗೆ ಎಲ್ಲ ವಿವರಣೆ ಹೇಳ್ತೀನಿ. ಆದ್ರೆ ನನಗೆ ಈಗ ಆರೋಗ್ಯದ ಸಮಸ್ಯೆ ಇದೆ, ಹಾಗಾಗಿ ಅದರ ಹೆಚ್ಚಿನ ಮಾಹಿತಿಯನ್ನ ಕೇಳಬೇಡಿ ಅನ್ನುವಂತ ಮಾತು ಹೇಳ್ತಾರೆ. ಆದ್ರೆ ಆ ಒಂದು ಸವಿಸ್ತಾರವಾದ ಸುದ್ದಿ ನ್ಯೂಸ್ ಫಸ್ಟ್ ಬಂದಿದ್ದ ಗಮನಕ್ಕೆ ಅವರಿಗೆ ಸಂಬಂಧಿಸಿದ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಆ ಒಂದು ಸಂಬಂಧಪಟ್ಟಂತೆ ಬಹಿರಂಗವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಯಾಕ್ಷನ್ ಮಾಡ್ಬೇಕಲ್ಲ ಅಂತೇಳಿ ಅವರು ಸಲಹೆ ಕೊಟ್ಟಿರ್ತಾರೆ. ಆದ್ರೆ ವಚನಶ್ರೀ ತನ್ನ ಆರೋಗ್ಯ ಸರಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಆ ಒಂದು ವಿಡಿಯೋ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನು ಇಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಹಾಗಾಗಿ ಈಗ ಸದ್ಯ ಅವರು ಆ ಒಂದು ಏನೋ ತರಕದ ಅಕ್ಕಮಹಾದೇವಿ ಮಠದಿಂದ ಏನು ನಾಪತ್ತೆ ಆಗಿದ್ರು ಕಳೆದ ಹತ್ತರಿಂದ 15 ದಿನಗಳ ಅವ್ರು ಹೇಳುವ ಪ್ರಕಾರ 15 ದಿನ ಆಯ್ತು ಊರಿಗೆ ಬಂದು ಆರೋಗ್ಯ ಸರಿಲಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಹೆಬ್ಬಾಳಿ ಗ್ರಾಮದಲ್ಲಿ ಸದ್ಯ ಅವರು ಇರುವಂತದ್ದು, ಅದ್ರ ಜೊತೆಗೆ ತಂದೆ ತಾಯಿ ಮತ್ತು ಅವರು ಸಂಬಂಧಿಕರೊಂದಿಗೆ ಆ ಒಂದು ತೋಟದಲ್ಲಿ ವಾಸವಾಗಿದ್ದಾರೆ. ಆದ್ರೆ ಈ ಒಂದು ವಿಡಿಯೋ ಸಂಬಂಧಪಟ್ಟ ಅದು ಏನು ಯಾವ ರೀತಿ ಫೇಕ್ ಇದೆಯೋ ಏನೋ ಆ ರೀತಿ ಫೇಕ್ ವಿಡಿಯೋ ಮಾಡುವ ಸಾಧ್ಯತೆ ಇದೆ, ಆ ರೀತಿ ಮಾಡಿರಬಹುದು ಅಂತ ಸಂಖ್ಯೆ ಇದೆ. ಹಾಗಾಗಿ ಅದನ್ನ ಎಲ್ಲ ವಿಡಿಯೋನ ಪರಿಶೀಲಿಸಿ ನಾನು ಸಂಪೂರ್ಣವಾದ ಮಾಹಿತಿಯೊಂದಿಗೆ ಪ್ರತಿಕ್ರಿಯೆ ನೀಡ್ತೇನೆ ಅನ್ನುವಂತ ಮಾತನಾಡಿ ಹೇಳುವಂತದ್ದು ವಿದ್ಯಾರ್ಥಿ. ಥ್ಯಾಂಕ್ ಯು ರಾಜು. ಪತ್ತಮೆಲ್ಲ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ.